ಟಾಟಾ ಐಪಿಎಲ್ 2023 RCB ವರ್ಸಸ್ GT ಪಂದ್ಯ ಮುಕ್ತಾಯವಾಗಿದೆ. ನಮ್ಮ RCB ತಂಡ ಪ್ಲೇ ಆಫ್ ಇಂದ ಹೊರಗೆ ಬಿದ್ದಿದೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಗಿಲ್ ಅವರ ಆರ್ಭಟ. RCB ತಂಡ ಕೊನೆಯ ಪಂದ್ಯದಲ್ಲಿ ಧೂಳಿಪಟ. ಈ ಒಂದು ಮ್ಯಾಚ್ ನ ಗೆಲ್ಲಬೇಕಾಗಿತ್ತು, ಆದ್ರೆ RCB ತಂಡದ ಕೈಯಲ್ಲಿ ಗೆಲ್ಲೋದಕ್ಕೆ ಆಗಿಲ್ಲ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ್ರೂ ಕೂಡ ಗೆಲ್ಲೋದಕ್ಕೆ ಆಗಿಲ್ಲ ಅಂತ ಹೇಳ್ಬೋದು. ಮೊದಲು ಬ್ಯಾಟಿಂಗ್ ಮಾಡಿದ್ದು RCB ತಂಡ 197 ರನ್ಸ್ ನ ಬಾರಿಸ್ತಾರೆ, 198 ಟಾರ್ಗೆಟ್. ಗಿಲ್ ಅವರು ಬ್ರಿಲಿಯಂಟ್ ಆದಂತಹ ಶತಕವನ್ನು ಬಾರಿಸ್ತಾರೆ. ಅಲ್ಲಿಗೆ RCB ತಂಡದ ಕತೆ ಮುಕ್ತಾಯವಾಗಿದೆ. RCB ತಂಡದ ಆಟಗಾರರು ಇದೀಗ ಮನೆಗೆ ಬರಬೇಕಾಗುತ್ತೆ. ಗಿಲ್ ಅವರು ಸೆಂಚುರಿಯನ್ನು ಬಾರಿಸಿದ್ದಾರೆ ಈ ಒಂದು IPL ಅಲ್ಲಿ ಅಂತ ಹೇಳ್ಬೋದು. RCB ತಂಡದ ಮಿಸ್ಟೇಕ್ ಇಂದ RCB ತಂಡ ಸೋತಿದೆ. ಗಿಲ್ ಅದ್ಭುತ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಒಂದ್ ಕಡೆ ವಿರಾಟ್ ಸೆಂಚುರಿ, ಮತ್ತೊಂದ್ ಕಡೆ ಪ್ರಿನ್ಸ್ ಸೆಂಚುರಿ. RCB ತಂಡ ಮನೆಗೆ ಬಂದಿದೆ ಅಂತ ಹೇಳ್ಬೋದು. ಯಾಕೋ ಏನೋ ಗೊತ್ತಿಲ್ಲ, ಇವತ್ತು ತುಂಬಾನೇ ಬೇಜಾರಾಗ್ತಿದೆ ನನಗಂತೂ, ಲಿಟ್ರಲಿ ಬೇಜಾರಾಗ್ತಿದೆ. ಕಂಪ್ಲೀಟ್ಲಿ ನಾವು ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ರಿ RCB ತಂಡವನ್ನು, ಆದರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕಾಗಿತ್ತು. RCB ತಂಡ ಕೊನೆಯ ಪಂದ್ಯದಲ್ಲಿ ಎಡವಿದೆ ಅಂತ ಹೇಳ್ಬೋದು. ಟಾಸ್ ತುಂಬಾ ಮ್ಯಾಟ್ರ್ ಆಯಿತು. ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ RCB ತಂಡ ಟಾಸ್ ಗೆದ್ದು ಬೌಲಿಂಗ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಟಾಸ್ ಸೋತು ಬ್ಯಾಟಿಂಗ್ ಆಡ್ತು. ಆದರೂ 197 ರನ್ಸ್ RCB ತಂಡ ಹೊಡೆದಿದ್ದು ದೊಡ್ಡ ಸ್ಕೋರೇ. ಆದರೆ ಈ ಒಂದು ಟಾರ್ಗೆಟ್ನ RCB ತಂಡದ ಬೌಲರ್ಗಳು ಡಿಫೆಂಡ್ ಮಾಡೋದಕ್ಕೆ ಆಗಿಲ್ಲ. ಎಷ್ಟು ಸಲ ಎಡವಿದ್ದಾರೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ತಪ್ಪು ನಮ್ಮ ತಂಡದ ಬೌಲರ್ಸ್ಗಳು, ಅದಕ್ಕೆ RCB ತಂಡ ಸೋತಿದೆ, ಪ್ಲೇ ಆಫ್ ಇಂದ ಹೊರಬಿದ್ದಿದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.